ಚೆನ್ನಿ, ನೀನ್ ಯಾವಾಗ ಬಸ್ ಅಂತೀಯ? ಅದೇ ಕೊಂಕಣ ಸುತ್ಕೊಂಡ್ ಬೇರೆ ಮೈಲಾರಕ್ ಬಂದೆ ಅಂತಿದ್ದೆ. ಹೌದು, ಮತ್ತೆ ನನ್ ಕೊಂಕಣ ಸುತ್ತಿನೇ ಮೈಲಾರಕ್ ಬಂದಿರೋ ಸಿಂಗಲ್ ಸೇವಂತಿ. ವಾ, ನೀನ್ ಕಾಳಗಿಲ್ವ ಯಾಕಿಲ್ವ ಹಂಗಿದ್ರೆ? ನನಗಿದೆಲ್ಲ ಅಭ್ಯಾಸ ಹೋಗ್ಬಿಟ್ಟಿತ್ತೆ ಮಾರ್ರೆ. ಓ ಹಂಗೆ, ನಿಂಗಣ್ಣ ಭಕ್ತಿ ಇರ್ಬೇಕು ಮಾರ್ರೆ. ಹಂಗಂತ ಯಾರೋ ಆಸಾಮಿ ದೇವ್ರು ವಿಗ್ರಹನ ನುಂಗ್ಬಿಟ್ಟವನಂತೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಬ್ಬ ಆಸಾಮಿ ಪೂಜೆ ಮಾಡ್ಬಿಟ್ಟು ತೀರ್ಥ ಕುಡಿಯಕ್ಕೆ ಅಂತ ಹೋದ್ನಂತೆ. ತೀರ್ಥ ಕುಡಿಯುವಾಗ ಕೈಯಲ್ಲಿ ಕೃಷ್ಣನ್ ವಿಗ್ರಹನ ಇಟ್ಕೊಂಡಿದ್ನಂತೆ. ಅದನ್ನು ಜೊತೆಯಾಗೆ ನುಂಕೋಬಿಟ್ಟವನೇ. ಕೊನೆಗೆ ಡಾಕ್ಟ್ರು ಆಪರೇಷನ್ ಮಾಡ್ಬಿಟ್ಟು ವಿಗ್ರಹನ ಹೊರಗ್ ತೆಗ್ದವ್ರೆ. ಒಳ್ಳೆ ತಮಾಷೆ ಅಲ್ವಾ? ಓಯ್ ನಿಂಗಣ್ಣ, ಏನ್ ಗೊತ್ತಾ, ಇನ್ಮೇಲೆ ಮಕ್ಕಳನ್ನ ಆ ಟಿವಿ ಸಿನಿಮಾ ರಿಯಾಲಿಟಿ ಶೋಗಳಲ್ಲೆಲ್ಲ ಆಕ್ಟಿಂಗ್ ಮಾಡಿಸ್ಬೇಕಾದ್ರೆ ಅದೇನೋ ಜಿಲ್ಲಾಧಿಕಾರಿಗಳಿಂದ ಪರ್ಮಿಷನ್ ಬೇರೆ ತಗೋಬೇಕಂತೆ. ಹೌದಾ ಮಾರ್ರೆ? ಏ ಅದೇನು ಅಂತ ಹೇಳಿದ್ರೆ, ಈಗ ಮಕ್ಕಳನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಟಿ ಆರ್ ಪಿ ಸಿಗ್ತದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅನ್ಬಿಟ್ಟು ಎಲ್ಲ ಕಡೆನೂ ಮಕ್ಕಳನ್ನ ಯೂಸ್ ಮಾಡ್ಕೋತಾವ್ರೆ. ಈಗ ಧೂಮಪಾನ ಮಾಡೋ ಸೀನ್ಗಳಿರ್ತವೆ, ಮದ್ಯಪಾನ ಮಾಡೋ ಸೀನ್ಗಳಿರ್ತವೆ, ಅಥವಾ ಕಾನೂನು ಬಾಹಿರವಾಗಿರುವಂತ ಚಟುವಟಿಕೆಗಳೇನಾದ್ರು ಇದ್ರೆ ಮಕ್ಕಳ ಮೇಲೆ ಇದು ಪರಿಣಾಮ ಬೀರ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೋಡ. ಅದಕ್ಕೆ ಇನ್ಮೇಲೆ ಆಕ್ಟಿಂಗ್ ಮಾಡಿಸ್ಬೇಕಾದ್ರೆ ಡಿ ಸಿ ಇಂದ ಪರ್ಮಿಷನ್ ತಗೋಬೇಕಂತೆ. ನಿಂಗಣ್ಣ, ಟ್ರಾಫಿಕ್ ಜಾಮ್ ನ ಕಂಟ್ರೋಲ್ ಮಾಡಕ್ಕೆ ಈ ಸಿಗ್ನಲ್ ಲೈಟ್ ನ ಹಾಕಿರ್ತಾರೆ, ಆದ್ರೆ ಎಷ್ಟೋ ಕಡೆ ಈ ಸಿಗ್ನಲ್ ಲೈಟ್ ಇಂದನೇ ಜಾಸ್ತಿ ಟ್ರಾಫಿಕ್ ಜಾಮ್ ಆಗೋಗಿರ್ತದಲ್ಲ ಅಂತ. ಅದಕ್ಕೆ ಅಂತಾನೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೊಸ ರೂಲ್ಸ್ ನ ತರ್ತಾ ಇರೋದು. ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತದೆ, ಯಾವ ಕಡೆಯಿಂದ ವೆಹಿಕಲ್ಗಳು ಜಾಸ್ತಿ ಬರ್ತಾ ಇರ್ತವೆ, ಆ ಕಡೆಗೆಲ್ಲ ಹೊಸ ಗ್ರೀನ್ ಸಿಗ್ನಲ್ ನ ಜಾಸ್ತಿ ಕೊಡಬೇಕು ಅನ್ಬಿಟ್ಟು ಸಿ ಎಂ ಸಾಹೇಬ್ರು ಹೊಸ ರೂಲ್ಸ್ ನ ತಗೋಬತ್ತವ್ರೆ. ಇನ್ನ ತರಕಾರಿ ರೇಟ್ ಕೇಳ್ಬಿಟ್ರೆ ಅದೋ ಗತಿ, ಇನ್ನ ಟೊಮೊಟೊ ಕೆಜಿ 100 ರೂಪಾಯಿ ಅಂತೆ. ಹಿಂಗೆ ಆದ್ರೆ ನಮ್ಮ ಹತ್ರ ಗತಿ ಎಂತ? ಒಂದ್ ಕೆಲ್ಸ ಮಾಡು, ನಂತ ಒಂದ್ ಐಡಿಯಾ ಐತೆ. ನೀನು ಊಟ ಮಾಡೋದನ್ನೇ ಬಿಟ್ಬಿಡು. ಮತ್ತಿನ್ನೇನ್ ಹಿಂಗಂದ್ರೆ ನಾನು ಏನ್ ಹೇಳಿ ಹೇಳು, ಈಗ ಮಳೆ ಜಾಸ್ತಿ ಆಗ್ಬಿಟ್ಟು ಬೆಳೆಗಳೆಲ್ಲ ಹಾಳಾಗ್ಬಿಟೈತೆ ಅನ್ಬಿಟ್ಟು ಟೊಮೊಟೊ ಕೆಜಿಗೆ 100 ರೂಪಾಯಿ ಆಗಿತ್ತು. ಈಗ ಮಹಾರಾಷ್ಟ್ರದಿಂದ ಹೊಸ ಲೋಡ್ ಬಂದೈತೆ, ಟೊಮೊಟೊ ಕೆಜಿಗೆ ಬರೀ 26 ರೂಪಾಯಿ. ನೀನು ಒಂದ್ ಕೆಲಸ ಮಾಡ್ಬೋದು, ಬೆಳಿಗ್ಗೆ ಇದ್ರೆ ಟೊಮೊಟೊ ಬಾತ್ ತಿನ್ಬೋದು, ಮಧ್ಯಾಹ್ನಕ್ಕೆ ಟೊಮೊಟೊ ಸಾರು ಮಾಡ್ಕೊಂಡು ತಿನ್ಬೋದು, ರಾತ್ರಿಗೆ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜನು ಮಾಡ್ಕೊಂಡು ತಿನ್ಬೋದು. ಸರಿ ಮಾರ್ರೆ, ಅದನ್ನೇ ತಿಂತೀನಿ, ಇಟ್ಕೋದ್ರೆ ನಿಂಗು ತಂದು ಕೊಡ್ತೀನಿ. ಅದರಲ್ಲಿ ಇತ್ತೀಚೆಗೆ ಯಾರೋ ಫಾರಿನರ್ ಒಬ್ಬರಿಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಹೊಡೆದು ಬಡ್ದು ಸುಲಿಗೆ ಮಾಡೋರು ಅಂತಲ್ಲ ಯಾರೋ ಕದೀಮ್ರು. ಏ ಅದೇನಾಯ್ತು ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾದ ಒಬ್ಬ ವ್ಯಕ್ತಿ ಬಿಸ್ನೆಸ್ ಪರ್ಪಸ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದಂತೆ. ಹೋಟ್ಲು ರೂಮ್ದು ಬಾಡಿಗೆ ಕೊಡೋ ವಿಚಾರದಲ್ಲಿ ಓಸಿ ಗಲಾಟೆ ಆಗ್ಬಿಟೈತೆ. ಆ ಟೈಮಲ್ಲಿ ಯಾರೋ ವ್ಯಕ್ತಿ ಬಂದ್ಬಿಟ್ಟು ಇಲ್ಲೇ ನಡೀತೈತೆ ಗಲಾಟೆ ಅನ್ಬಿಟ್ಟು ಹೆಲ್ಪ್ ಮಾಡೋ ಥರ ಬಂದ್ಬಿಟ್ಟು ಆ ಅಪ್ಪನ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟವನೆ. ಆಮ್ಯಾಕೆ ಆ ಅಪ್ಪನ್ನ ವಾಡ್ದು ಬಾಡ್ದು ಇರಪರದನ್ನೆಲ್ಲ ಕಿತ್ಕೊಂಡು ಓಡೋಗ್ಬಿಟ್ಟವನೆ. ಹೌದಾ ಮಾರ್ರೆ, ಕಳ್ರು ಸಿಗಾಕಂಡ್ರ ಪೊಲೀಸ್ನವರು ಸುಮ್ನೆ ಬಿಟ್ಬಿಟ್ರ ಅಂತ? ಪೊಲೀಸ್ನವ್ರು ಸುಮ್ಮಕ್ ಬಿಡ್ತಾರಾ? ಇದ್ರ ಬಗ್ಗೆ ವಿಚಾರಣೆ ಮಾಡಿ ಆ ಅಪ್ಪನ್ನ ಒಡೆದು ಬಡ್ದು ಒದ್ವಳಿ ಕಾಕವ್ರೆ. ಒಳ್ಳೆ ಕೆಲಸ ಮಾಡಿದ್ರು ಬಿಡು. ಮುಂಚೆ ಇಂಡಿಯಾನ ವಿದೇಶಿಗರು ಸೇಫ್ ಕಂಟ್ರಿ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹಿಂಗೆ ಮುಂದುವರೆದ್ರೆ ಇಂಡಿಯಾ ಸೇಫ್ ಕಂಟ್ರಿ ಅಲ್ಲ, ಕ್ರೈಮ್ ಕ್ರೈಮ್ ಕಂಟ್ರಿ ಆಗೋಯ್ತದೆ. ಅದು ಸರಿನಯ್ಯ ಬಿಡು. ಮುಂಬೈನಲ್ಲಿ ಶಿವಸೇನೆ ಕಾರ್ಯಕರ್ತರು ಗೂಂಡಾಗಿರಿಗೆ ನಿಷೇಧಾಜ್ಞೆ ಜಾರಿ ಆಗೈತಂತೆ. ಶನಿವಾರ ಶಿವಸೇನೆ ಕಾರ್ಯಕರ್ತರು ಮುಂಬೈ ಮತ್ತೆ ಥಾಣೆನಲ್ಲಿ ಬೀದಿಗಿಳಿದ್ಬಿಟ್ಟು ಇಬ್ರು ಬಂಡಾಯ ನಾಯಕರ ಕಚೇರಿ ಒಳಗೆ ನುಗ್ಬಿಟ್ಟು ವಸ್ತುಗಳನ್ನೆಲ್ಲ ಒಡೆದಾಕ್ಬಿಟ್ಟು ಗೂಂಡಾಗಿರಿ ಮಾಡವರಂತೆ. ಅದು ಸರಿ ಮಾರ್ರೆ, ಏನ್ ವಿಷಯ ಗಲಾಟೆ ಶುರುವಾಗಿದ್ದು ಅಂತ? ಈಗ ಯಥ ರಾಜ ತಥಾ ಪ್ರಜಾ ಅಂತ ಸುಮ್ ಕೇಳವ್ರ ಹೇಳು. ಒಂದ್ ವೇಳೆ ಏನಾದ್ರು ಅವಶ್ಯಕತೆ ಬಿದ್ರೆ ನಮ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡೋದಕ್ ಸಿದ್ಧ ಅನ್ಬಿಟ್ಟು ಬಂಡಾಯ ನಾಯಕ ಏಕನಾಥ್ ಶಿಂದೆ ಅವರ ಬಣಕ್ಕೆ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವ್ರು ಹೇಳಿದ್ರು. ಅವ್ರ ಕಾರ್ಯಕರ್ತರೆಲ್ಲ ಅದನ್ನ ನಿಜಾನೇ ಮಾಡಿ ತೋರಿಸ್ಬಿಟ್ಟವ್ರೆ. ನಿಂಗಣ್ಣ
ಬೆಂಗಳೂರಲ್ಲಿ BBMP ವಾರ್ಡ್ ಜಾಸ್ತಿ ಮಾಡಿರೋ ವಿಚಾರದಲ್ಲಿ HDKE ಏನೋ ಬೈದು ಬುಸಾಕ್ಬಿಟ್ಟವ್ರಂತೆ. ಈ ಕುಮಾರಣ್ಣ ಏನ್ ಹೇಳವ್ರೆ ಅಂದ್ರೆ, BJP ಅಧಿಕಾರದ ವಿಕೃತಿಗೆ ವಾರ್ಡ್ಗಳನ್ನ ವಿಂಗಡಣೆ ಮಾಡಿರೋದೇ ಸಾಕ್ಷಿ. ಅದ್ರ ಜೊತೆಗೆ ಈ BMP ಅಂತ ಇತ್ತು, ಅದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಬದಲಾಯಿಸಿದ್ದೆ ನಾನು. ಅಲ್ಲದೇನೆ ಈ BJP ಅವ್ರಿಗೋಸ್ಕರನೇ ಅಲ್ಲಿರುವಂತ ಶಾಸಕರಿಗೋಸ್ಕರ ಅಂತಾನೆ ವಾರ್ಡ್ಗಳನ್ನ ವಿಂಗಡಣೆ ಮಾಡ್ಕೊಂಡವ್ರೆ ಅಂತ ಹೇಳಿರೋದು. ಅಲ್ಲ ಮಾರ್ರೆ, ಇದಕ್ಕೆ ಅಶ್ವಥ್ ನಾರಾಯಣ್ ಅವರು ಯಾರೋ ರಿಪ್ಲೈ ಕೊಟ್ಟವ್ರು ಅಂತಲ್ಲ, ಏನಾದ್ರು ಅಂತ ಅಂದ್ರೆ, ಈಗ BBMP ವಾರ್ಡ್ ವಿಂಗಡಣೆ ಏನ್ ಮಾಡವ್ರೆ, ಇದು ವೈಜ್ಞಾನಿಕವಾಗಿ ಐತೆ. ಈ ಸಣ್ಣವಿಸಿಕೆಲ್ಲ ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಈಗ BJP ಎಲ್ಲೆಲ್ಲೋಯ್ತೋ ಅಲ್ಲೆಲ್ಲ ವಾರ್ಡ್ಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡವ್ರೆ ಅಂತ ಆರೋಪ ಬೇರೆ ಕೇಳ ಬರ್ತೈತೆ. ಒಂದ್ ವೇಳೆ ಯಾರಿಗಾದ್ರೂ ಆಕ್ಷೇಪ ಇದ್ರೆ ಅದನ್ನ ದಾಖಲೆ ಸಮೇತ ವರದಿ ಸಲ್ಲಿಸಿ ಅಂತ ಅಶ್ವಥ್ ನಾರಾಯಣ್ ಹೇಳಿರೋದು. ಅದಿರ್ಲಿ ನಿಂಗಣ್ಣ, ಮುಂಚೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಅಂತ ಇತ್ತು, ಆದ್ರೆ ಈಗ ಖಾಸಗಿ ಶಾಲೆಗಳಲ್ಲೂ ಶಿಕ್ಷಕರ ಕೊರತೆ ಅಂತವ್ರೆ. ಅದೇನಾಗೈತೆ ಅಂತ ಹೇಳಿದ್ರೆ, ಈ ಕೋವಿಡ್ ಟೈಮಲ್ಲಿ ಶಿಕ್ಷಕರೆಲ್ಲ ಕೆಲಸನ ಬಿಟ್ಬಿಟ್ಟಿದ್ರಲ್ಲ, ಅವರೆಲ್ಲ ಬೇರೆ ಕೆಲಸಗಳನ್ನ ನೋಡ್ಕೊಂಡವ್ರಂತೆ. ಸರಿ ಆಯ್ತು, ನಮ್ ಶಾಲೆಗೆ ಬನ್ನಿ ಅಂದ್ರೆ ಬರೋಕಿಲ್ಲ ಅಂತಾರಂತೆ. ಯಾಕೆ ಅಂದ್ರೆ ಸ್ಯಾಲ್ರಿ ಕಡಿಮೆ ಅಂತಾರಂತೆ. ಹಾಳಾಗೋಗ್ಲಿ, 25,000 ಕೊಡ್ತೀನಿ ಬಾ ಅಂದ್ರು ಯಾರು ಟೀಚರ್ಗಳೇ ಸಿಗ್ತಾ ಇಲ್ವಂತೆ. ಹಿಂಗೆ ಆದ್ರೆ ನಮ್ ಮಕ್ಳ ಕಲಿಕೆ ಅದೆಲ್ಲಿಗೋಗ್ಬಿಡ್ತದೋ ಏನೋ. ಅಲ್ಲ ನಿಂಗಣ್ಣ, ಒಂದ್ ಕಡೆ ಕೋಡಿಹಳ್ಳಿ ನಾನೇ ಅಧ್ಯಕ್ಷ, ನಮ್ ರೈತ ಪ್ರಸಂಗದಲ್ಲಿ ಯಾವ್ದೇ ಬಿರ್ಕಿಲ್ಲ, ಹಿಂಗೆ ಹಂಗೆ ಅಂತ ಸಮರ್ಥಿಸ್ಕೊಂಡ್ರೆ ಬಸವರಾಜ್ ಸಪ್ನಾರೇನೋ ಟೀಕೆ ಮಾಡವ್ರಂತಲ್ಲ. ಅದೇನು ಅಂತ ಹೇಳಿದ್ರೆ, ಈ ಕೋಡಿಹಳ್ಳಿ ಚಂದ್ರಶೇಖರ್ 40 ಲಕ್ಷ ರೂಪಾಯಿ ಕಾರ್ನಾಗ ಓಡಾಡ್ತಾರೆ, ಹೊಸದಾಗಿ 45 ಲಕ್ಷ ಖರ್ಚು ಮಾಡಿ ಕಟ್ಟಡ ಬೇರೆ ಕಟ್ಬಿಟ್ಟವ್ರೆ. ಇದೆಲ್ಲ ಅವರ ಸ್ವಂತ ಹಣನೇನಾ ಅಥವಾ ದೇಣಿಗೆ ಸಂಗ್ರಹ ಮಾಡಿರ್ತಾರಲ್ಲ ಆ ದುಡ್ಡ ಅನ್ನೋದ್ರ ಬಗ್ಗೆ ಡೌಟ್ ಆಗೈತೆ. ಈ ಹಣದ ಮೂಲನ ನೀವೇನಾದ್ರು ಬಹಿರಂಗ ಪಡಿಸಿದ್ರೆ ಆಮ್ ಯಾಕೆ ನೀವು ಹಸಿರು ಟವಲ್ ಹಾಕಬಹುದು ಅನ್ಬಿಟ್ಟು ಈ ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಅವರು ಟೀಕೆ ಮಾಡಿರೋದು. ನಿಂಗಣ್ಣ ಎಂತ ಗೊತ್ತ ಮಾರ್ರೆ, ಭ್ರೂಣ ಹತ್ಯೆ ಮಾಡೋದು ಮಹಾಪಾಪ, ಅದ್ರಲ್ಲೂ ಭ್ರೂಣ ಹತ್ಯೆ ಮಾಡೋದು ಕಾನೂನು ಬಾಹಿರ ಅಂತ ಗೊತ್ತಿದ್ರು ಸಹ ಬೆಳಗಾವಿಯಲ್ಲಿ ರೋಡ್ ಸೈಡ್ ಅಲ್ಲಿ 7 ಭ್ರೂಣಗಳು ಸಿಕ್ಕೈತಂತೆ ಮಾರ್ರೆ. ಹೌದು ಚೆನ್ನಿ, ಇಂಥ ನನ್ನ ಮಕ್ಕಳೆಲ್ಲ ನರ್ಕಕ್ಕೆ ಹೋಗೋದು ದುಡ್ಡುಗಾಸೆಗೋಸ್ಕರ ಭ್ರೂಣಲಿಂಗನ ಪತ್ತೆ ಮಾಡ್ಬಿಟ್ಟು ಬ್ಯಾಡ ಅಂದ್ರೆ ತಗಿಸ್ಬಿಡ್ತಾರೆ. ಅಲ್ಲ, ಎತ್ತವ್ರಿಗಾದ್ರೂ ಒಸಿ ಕನಿಕರ ಬೇಡವಾ? ಒಂದೇ ದಿವಸದಾಗೆ 7 ಭ್ರೂಣ ಸಿಕ್ಕೈತೆ ಅಂದ್ರೆ ತಿಂಗಳಾಗೆ ಇಂಥದೆಷ್ಟು ಪ್ರಕರಣಗಳು ನಡಿಬೋದು. ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡಿ ನೋಡಿದಾಗ ಬೆಳಗಾವಿಯ ವೆಂಕಟೇಶ ಮೆಟರ್ನಿಟಿ ಆಸ್ಪತ್ರೆ ವೈದ್ಯರೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗೈತೆ. ಮಹಾರಾಷ್ಟ್ರದ ಪ್ರಾದೇಶಿಕ ಪಕ್ಷದಲ್ಲಿ ಅಪ್ಪ ಮಗ ಇಬ್ರು ಇರ್ತಾರೆ, ಉಳಿದವರೆಲ್ಲ ಒಂಟೋಯ್ತಾರೆ ಅಂತ ಏನು ಜೋಶಿ ಅವ್ರು ಹೇಳೋರು ಅಂತಲ್ಲ, ಏನ ನಿಂಗಣ? ಅದೇನು ಅಂತ ಹೇಳಿದ್ರೆ, ಈ ಮಹಾರಾಷ್ಟ್ರದ ಪ್ರಾದೇಶಿಕ ಪಕ್ಷದ ಬಿಕ್ಕಟ್ಟಿಗೂ BJP ಸಂಬಂಧ ಐತೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿತಲ್ಲ, ಅದಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಅವ್ರು ಏನ್ ಹೇಳವ್ರೆ ಅಂದ್ರೆ, ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಸದ್ಯದಾಗೆ ಈಗೇನು ಪಕ್ಷ ಬಿದ್ದೋಗೈತಲ್ಲ ಅದಕ್ಕೆ ಶಿವಸೇನೆಯ ಆಂತರಿಕ ಕಲಹಗಳೇ ಕಾರಣ, ಅಪ್ಪ ಮಕ್ಕಳನ್ನ ಬಿಟ್ರೆ ಬೇರೆಯವ್ರು ಯಾರು ಇರಕ್ಕೆ ಇಲ್ಲ ಅಂತ ಹೇಳಿರೋದು. ಎಂತ ಗೊತ್ತ ನಿಂಗಣ್ಣ, ಬಹಳ ದಿನದಿಂದ ಅಗ್ನಿಪಥ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಇಂದ ವಿರೋಧ ವ್ಯಕ್ತ ಆಗ್ತಿತ್ತು, ಆದ್ರೆ ಈಗ ನಳಿನ್ ಕುಮಾರ್ ಏನೋ ತಿರುಗೇಟ್ ನೀಡೋರಂತಲ್ಲ ಅಂತ. BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಏನ್ ಹೇಳವ್ರೆ ಅಂದ್ರೆ, ನಾವೇನು ಕಾಂಗ್ರೆಸ್ ಅವ್ರ ಮಕ್ಕಳನ್ನ ಸೇನೆಗೆ ಸೇರಿ ಅಂತ ಹೇಳ್ತಾ ಇಲ್ಲ, ಯಾರಿಗೆಲ್ಲ ದೇಶ ಸೇವೆ ಮಾಡೋ ಆಸೆ ಇರ್ತದೋ, ಯಾರಿಗೆಲ್ಲ ಸೇನೆಗೆ ಸೇರ್ಬೇಕು ಅಂತ ಇಷ್ಟ ಇರ್ತದೋ ಅಂತವ್ರು ನೀವು ಈ ಅಗ್ನಿಪಥ್ ಯೋಜನೆನ ಸದುಪಯೋಗ ಪಡಿಸ್ಕೋಬಹುದು ಅಂತ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟವ್ರೆ. ನೀನ್ ಆ ಅಪ್ಪನ್ ವಿಚಾರ ಬಿಡು, ಯಾವಾಗ ನೋಡಿದ್ರು ಮುಮ್ತಾಜು ಮುಮ್ತಾಜು ಅಂತ ಇರ್ತಾನೆ, ಅದ್ ಯಾವ ಮುಮ್ತಾಜ್ ನ ಮುಡಿಕೊಂಡು ಹೋಗೋನೋ ಏನೋ. ನೀವು ಎದ್ರಿಗೆ ಎದ್ರಿಗೆ ಬೈಕ್ ತಿರ್ತೀರಾ, ಆಮೇಲೆ ಸಂದ ಕಾತೀರ, ನಂಗ್ ಗೊತ್ತಿಲ್ವಾ ನಿಮ್ ಬುದ್ಧಿ? ಹಂಗಿರ್ಲಿ, ನಾನ್ ಮನೆಗ್ ಹೋತೀನಪ್ಪ. ಏ ಚನ್ನಿ, ಇರು ನಾನು ಬರ್ತೀನಿ. ಹೊಸಿ ಈಗ ಮನೆಗ್ ಹೋತೇ, ನಿಮ್ ಹೆಂಡ್ರಿ ಫೋನ್ ಮಾಡಿ ಹೇಳ. ಅಯ್ಯೋ ಯವ್ವ, ಹಂಗೆಲ್ಲಾರು ಮಾಡ್ಗಿಡ್ಬಿಟ್ಯ, ನಾನ್ ಬರ್ತೀನಿ ಬೋರ್ಲಾ. ನಾನು ಮನೆಗ್ ಹೋತೀನಿ ಮರ್ರೆ, ಕಾಯ್ತಿರ್ತಾರೆ. Thank you.